हेलो गाइस, वेलकम बैक टू माय क्लास। सो इवत्तिन क्लास ನಲ್ಲಿ ನಾನು ನಿಮಗೆ ಈ ತರ ಸೆಂಟೆನ್ಸ್ ಸ್ಟ್ರಕ್ಚರ್ ಹೇಳ್ಕೊಡ್ತಾ ಇದೀನಿ. ಒಬ್ಬರಿಗೆ ಒಂದು ಕೆಲಸ ಮಾಡಲು ಬಿಡು, ಆರ್ ಅವರಿಗೆ ಅದನ್ನ ಮಾಡೋದಕ್ಕೆ ನಾನು ಬಿಟ್ಟೆ, ಅದನ್ನ ಮಾಡೋದಕ್ಕೆ ನೀನು ಅವ್ರಿಗೆ ಯಾಕೆ ಬಿಟ್ಟಿಲ್ಲ, ಈ ತರ ಸೆಂಟೆನ್ಸ್ಗಳನ್ನ ಹೇಳ್ಕೊಡ್ತಾ ಇದೀನಿ. ಸೊ ಈ ತರ ಸೆಂಟೆನ್ಸ್ಗಳು ಕಲಿತ್ರೆ ನಿಮಗೆ ಡೈಲಿ ಲೈಫ್ನಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ವಿಡಿಯೋ ಎಂಡ್ವರೆಗೂ ನೋಡಿ ನೋಟ್ಸ್ ಮಾಡ್ಕೊಳ್ಳಿ. ಆ್ಯಂಡ್ ನಾನು ನಿಮಗೆ ಲಾಸ್ಟ್ ಕ್ಲಾಸ್ನಲ್ಲಿ ಇದನ್ನು ಕೇಳಿದ್ದೆ, ಆನ್ಸರ್ ಮಾಡಿ ಅಂತ. ಮೇಕ್ ಸಮ್ ಒನ್ ಡೂ ಸಮ್ಥಿಂಗ್ ಸ್ಟ್ರಕ್ಚರ್ನ ಯೂಸ್ ಮಾಡ್ಕೊಂಡಲ್ವಾ, ನಾನು ಅವನ್ನ ಇಲ್ಲಿಂದ ಶಾಶ್ವತವಾಗಿ ಹೋಗೋ ಥರ ಮಾಡ್ತೀನಿ. ಐ ವಿಲ್ ಮೇಕ್ ಹಿಮ್ ಲೀವ್ ದಿಸ್ ಪ್ಲೇಸ್ ಫಾರ್ ಎವರ್. ಅವ್ರ ನೀವು ಪರ್ಮನೆಂಟ್ಲಿ ಅನ್ನೋ ವರ್ಡ್ ಯೂಸ್ ಮಾಡಿದ್ರಲ್ಲ, ಎಸ್ ಅದು ಕೂಡ ಕರೆಕ್ಟ್. ನೀನು ಅವನನ್ನು ಯಾವತ್ತೂ ನಗಿಸೋದಕ್ಕಾಗಲ್ಲ, ಯಾವತ್ತೂ ಒಂದು ಕೆಲಸ ಮಾಡೋದಕ್ಕಾಗಲ್ಲ ಅಂದರೆ ಕ್ಯಾನ್ ನೆವರ್, ರೈಟ್? ಮೊಡಲ್ ವರ್ಬ್ಸ್ ಕಲ್ತಿದ್ರಲ್ಲ, ಯು ಕ್ಯಾನ್ ನೆವರ್ ಮೇಕ್ ಹಿಮ್ ಲಾಫ್. ಅಷ್ಟೇ, ನೀನು ಅವನ್ನ ಅಷ್ಟೊಂದು ಆಳದಾಗಿ ನಂಬೋದಕ್ಕೆ ಕಾರಣ ಏನು? ಒಂದು ಕೆಲಸ ಮಾಡೋದಕ್ಕೆ ಕಾರಣ ಏನು? ಏನು ನಿನ್ನನ್ನು ಆ ಥರ ಮಾಡ್ತು? ಈ ಥರ ತುಂಬ ಎಕ್ಸಾಂಪಲ್ಸ್ ಕೊಟ್ಟಿದ್ದಲ್ವಾ ನಿನ್ನೆ ಕ್ಲಾಸ್ನಲ್ಲಿ ನಾನು? ವಾಟ್ ಮೇಡ್ ಯು ಟ್ರಸ್ಟ್ ಹಿಮ್ ಸೋ ಡೀಪ್ಲಿ, ರೈಟ್? ನೀವು ಮಿಸ್ಟೇಕ್ ಮಾಡಿದ್ರೆ ಇಟ್ಸ್ ಓಕೆ, ಕರೆಕ್ಷನ್ ಮಾಡ್ಕೊಳ್ಳಿ ಆ್ಯಂಡ್ ಆ ವಿಡಿಯೋನ ಇನ್ನೊಂದು ಸರಿ ನೋಡಿ. ಆ್ಯಂಡ್ ಇವತ್ತಿನ ಕ್ಲಾಸ್ನಲ್ಲಿ ನನಗೆ ಇದನ್ನು ಹೇಳ್ತಾ ಇದ್ದೀನಿ, ಒಬ್ಬರಿಗೆ ಒಂದು ಕೆಲಸ ಮಾಡಲು ಅನುಮತಿಸೋದು, ಬಿಡೋದು, ಮಾಡೋದಕ್ಕೆ ಬಿಡೋದು. ಅಲೋ ಸಮ್ ಒನ್ ಟು ಡೂ ಸಮ್ಥಿಂಗ್ ಸ್ಟ್ರಕ್ಚರ್ ಸ್ಪೋಕನ್ ಇಂಗ್ಲೀಷ್ನಲ್ಲಿ ಇದು ಕಾಮನ್. ಲೆಟ್ ಸಮ್ ಒನ್ ಡೂ ಸಮ್ಥಿಂಗ್, ಟು ಡೂ ಬರಲ್ಲ, ತುಂಬ ಜನ ಮಾಡೋ ಮಿಸ್ಟೇಕ್ ಅದೇ. ಲೆಟ್ ಸಮ್ ಒನ್ ಆದಮೇಲೆ ಟು ಡೂ ಯೂಸ್ ಮಾಡಬಾರ್ದು. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಐ ಲೆಟ್ ಮೈ ಬ್ರದರ್ ಯೂಸ್ ಮೈ ಲ್ಯಾಪ್ಟಾಪ್, ಟು ಯೂಸ್ ಮೈ ಲ್ಯಾಪ್ಟಾಪ್ ಅಲ್ಲ, ಅಂದರೆ ನನ್ನ ತಮ್ಮನಿಗೆ ಲ್ಯಾಪ್ಟಾಪ್ ಯೂಸ್ ಮಾಡೋದಕ್ಕೆ ಬಿಟ್ಟೆ, ಪರ್ಮಿಷನ್ ಕೊಟ್ಟು ಮಾಡಲಿ ಅಂತ. ಇಲ್ಲಿ ನೋಡಿ, ಲೆಟ್ನ ಪಾಸ್ಟ್ ಟೆನ್ಸ್ ಕೂಡ ಲೆಟ್, ಪಾಸ್ಟ್ ಪಾರ್ಟಿಸಿಪಲ್ ಕೂಡ ಲೆಟ್, ಸೊ ಇದು ಪಾಸ್ಟ್ನಲ್ಲಿದೆ. ಸೊ ಸ್ಟ್ರಕ್ಚರ್ ಏನು? ಸಬ್ಜೆಕ್ಟ್ ಅಂದರೆ ಯಾರು ಪರ್ಮಿಷನ್ ಕೊಡ್ತಿದ್ದಾರೆ, ಯಾರು ಬಿಡ್ತಿದ್ದಾರೆ, ಸೊ ಮೇಲ್ಗಡೆ ಸೆಂಟೆನ್ಸ್ನಲ್ಲಿ ಐ ಸಬ್ಜೆಕ್ಟ್. ಲೆಟ್ ಸಮ್ ಒನ್ ಅವರನ್ನು ಮಾಡೋದಕ್ಕೆ ಬಿಡೋದು, ಪ್ಲಸ್ ಬೇಸ್ ವರ್ಬ್ ಆ ಕೆಲಸ ಮಾಡೋದಕ್ಕೆ ಬಿಡೋದು. ಆ್ಯಂಡ್ ಇದನ್ನೇ ಸ್ವಲ್ಪ ಫಾರ್ಮಲ್ ಸ್ಟೈಲ್ನಲ್ಲಿ ಹೇಳಬೇಕಾದ್ರೆ ಈ ಥರ ಹೇಳ್ಬೋದು, ಅಲೋ ಸಮ್ ಒನ್ ಟು ಡೂ ಸಮ್ಥಿಂಗ್ ಇಂದ ಹೇಳ್ತೀವಿ. ಐ ಅಲೋಡ್ ಮೈ ಬ್ರದರ್ ಟು ಯೂಸ್ ಮೈ ಲ್ಯಾಪ್ಟಾಪ್. ಹಾಂ, ಇಲ್ಲಿ ನೋಡಿ, ಅಲೋ ಸಮ್ ಒನ್ ಟು ಡೂ ಸಮ್ಥಿಂಗ್ ಬರುತ್ತೆ, ಬಟ್ ಲೆಟ್ ಬಂದಾಗ ಬರಲ್ಲ. ಲಾಸ್ಟ್ ಕ್ಲಾಸ್ನಲ್ಲೂ ಹೇಳಿದ್ನಲ್ವಾ, ಫೋರ್ಸ್ ಬಂದಾಗ ಟು ಡೂ ಯೂಸ್ ಮಾಡ್ಬೋದು, ಫೋರ್ಸ್ ಸಂಬಡಿ ಟು ಡೂ ಸಮ್ಥಿಂಗ್, ಅದರ್ವೈಸ್ ಮೇಕ್ ಸಂಬಡಿ ಡೂ ಸಮ್ಥಿಂಗ್, ಅದೇ ಥರನೇ ಇಲ್ಲಿ, ರೈಟ್? ಸೊ ಈಗ ನೀವು ಟ್ರೈ ಮಾಡಿ. ಅವ್ನು ನನಗೆ ತನ್ನ ಕಂಪ್ಯೂಟರ್ ಯೂಸ್ ಮಾಡೋದಕ್ಕೆ ಬಿಟ್ಟ. He let me use his computer. ಈ ಥರ ಮಾಡಿದ್ರೆ ರಾಂಗ್. ಹಿ ಲೆಟ್ ಮೀ ಟು ಯೂಸ್ ರಾಂಗ್. ನನ್ನ ಪೇರೆಂಟ್ಸ್ ಅಲ್ಲಿ ಹೋಗೋದಕ್ಕೆ ಬಿಟ್ಟರು. ಮೈ ಪೇರೆಂಟ್ಸ್ ಲೆಟ್ ಮೀ ಗೋ ದೇರ್. ಆ ಪಾಸ್ಟ್ನಲ್ಲೇ ಇದೆ, ಹೇಳ್ತೀನಲ್ಲ. ಅವಳ ಪೇರೆಂಟ್ಸ್ ಹೋಗೋದಕ್ಕೆ ಬಿಡಲಿಲ್ಲ. ಹರ್ ಪೇರೆಂಟ್ಸ್ ಡಿಡಂಟ್ ಲೆಟ್ ಹರ್ ಗೋ. ಯಾರೋ ನಾಯಿನ ಬಿಚ್ಚಿ ಬಿಟ್ಟರು. ಸೊ ಈ ಥರ ಕಟ್ ಹಾಕಿರೋ ಏನಾದರೂ ಪ್ರಾಣಿನ ಬಿಟ್ಟರೆ ನೀವು ಈ ಥರ ಹೇಳ್ಬೋದು, ಸಂಬಡಿ ಲೆಟ್ ದ ಡಾಗ್ ಲೂಸ್. ಲೆಟ್ ಸಮ್ಥಿಂಗ್ ಅಡ್ಜೆಕ್ಟಿವ್ ಕೂಡ ಬರುತ್ತೆ, ಇಲ್ಲಿ ಬಂದಿದೆ, ರೈಟ್? ಸಂಬಡಿ ಲೆಟ್ ದ ಡಾಗ್ ಲೂಸ್, ಲೂಸ್ ಅಂದರೆ ಬಿಚ್ಚಿರೋದು. ಅವಳಿಗೆ ಸಿಟ್ಟು ಬಂತು, ತುಂಬ ಕಿರಿಕಿರಿ ಆಯಿತು, ಆದರೆ ಅವಳು ತನ್ನ ಫೇಸ್ನಲ್ಲಿ ಅದು ಕಾಣೋದಕ್ಕೆ ಬಿಡಲಿಲ್ಲ. ಅವಾಗ ಹೇಳಿ, ಶಿ ಡಿಂಟ್ ಲೆಟ್ ಹರ್ ಇರಿಟೇಷನ್ ಶೋ, ರೈಟ್? ಅವನು ಯಾರಿಗೂ ಏನನ್ನು ತಿಳಿಸ್ಲಿಲ್ಲ, ಅಂದರೆ ಯಾರಿಗೂ ಏನೂ ಗೊತ್ತಾಗೋದಕ್ಕೆ ಬಿಡಲಿಲ್ಲ. ಹಿ ಡಿಡಂಟ್ ಲೆಟ್ ಎನಿಬಡಿ ನೋ ಎನಿಥಿಂಗ್, He didn't let anybody know anything, right? We didn't let the incident spoil our day. ಅಂದರೆ ಅವತ್ತಿನ ದಿನ ಇನ್ಸಿಡೆಂಟ್ ನಡೀತು, ಬಟ್ ಅದು ನಮ್ಮ ಡೇನ ಹಾಳಾಗೋದಕ್ಕೆ ನಾವು ಬಿಡಲಿಲ್ಲ, ಬಟ್ ವಿ ಕ್ಯಾರಿಡ್ ಆನ್ ವಿತ್ ಅವರ್ ಡೇ. ವೈ ಡಿಡ್ ಯು ಲೆಟ್ ಹಿಮ್ ಸ್ವೇರ್ ಅಟ್ ಯು ಲೈಕ್ ದ್ಯಾಟ್? ಹಾಂ, ಇಲ್ಲಿ ನೋಡಿ, ಸ್ವೇರ್ ಅಂದರೆ ಬೈಯೋದು, ತುಂಬ ಕೆಟ್ಟ ಪದಗಳಿಂದ ಬೈಯೋದಕ್ಕೂ ನಾವು ಸ್ವೇರ್ ಅಂತೀವಿ. ನೀನು ಯಾಕೆ ಅವನಿಗೆ ನಿನಗೆ ಆ ಥರ ಬೈಯೋದಕ್ಕೆ ಬಿಟ್ಟೆ? Why did you let him swear at you? Swear at you antane heltini, right? They didn't let us know. Avaru namge tilislilla, avaru namge tilkolodakke bidlilla what they were doing. They didn't let us know what they were doing. Avaru yen martiro annodu namge tilkolodakke avaru avakasha kodlilla. Aa taranu helabodu. Why didn't they let her take part in the competition? Competition alli participate madakke yake avaru bidlilla avalna, ರೈಟ್? ಸೊ ಇದೆಲ್ಲ ಪಾಸ್ಟ್ ಟೆನ್ಸ್ನಲ್ಲಿ ಇದಲ್ವಾ. ಈಗ ನೋಡಿ, ನನ್ನೆಲ್ಲ ಮಿಕ್ಸ್ ಟೆನ್ಸಲ್ಲಿ ಕೊಡ್ತಾ ಇದ್ದೀನಿ. ವಿಲ್ ಯು ಪ್ಲೀಸ್ ಲೆಟ್ ಮೀ ಗೋ ನಾವ್? ನನಗೆ ಹೋಗೋದಕ್ಕೆ ಬಿಡ್ತೀಯಾ? ಹೋಗೋದಕ್ಕೆ ಅವಕಾಶ ಮಾಡ್ತೀಯಾ? ಐ ಆಮ್ ನಾಟ್ ಗೋಯಿಂಗ್ ಟು ಲೆಟ್ ಹಿಮ್ ಡೂ ದ್ಯಾಟ್. ಅವನು ಅದನ್ನು ಮಾಡೋದಕ್ಕೆ ನಾನು ಬಿಡೋದೇ ಇಲ್ಲ. ಹಿ ನೆವರ್ ಲೆಟ್ಸ್ ಮೀ ಟಚ್ ಹಿಸ್ ಫೋನ್. ಹಾಂ, ಇದು ಪ್ರೆಸೆಂಟ್ ಸಿಂಪಲ್ನಲ್ಲಿದೆ. ನೆವರ್ ಬಂದಿದೆ, ಬಟ್ ಪಾಸಿಟಿವ್ ಸೆಂಟೆನ್ಸ್. ಈ ಥರ ಹೇಳಬಾರ್ದು, ಹಿ ಡಸ್ ನಾಟ್ ನೆವರ್ ಅಂತೀರಾ ತುಂಬ ಜನ. ನೋ, ಹಿ ನೆವರ್ ಲೆಟ್ಸ್ ಮೀ ಅಂದರೆ ಯಾವತ್ತೂ ಬಿಡೋದಿಲ್ಲ. ಹಿ ನೆವರ್ ಲೆಟ್ಸ್ ಮೀ ಟಚ್ ಹಿಸ್ ಫೋನ್. ಡೂ ಯು ಲೆಟ್ ಯುವರ್ ಕಿಡ್ಸ್ ಯೂಸ್ ದ ಇಂಟರ್ನೆಟ್? ನಿಮ್ಮ ಮಕ್ಕಳನ್ನ ಇಂಟರ್ನೆಟ್ ಯೂಸ್ ಮಾಡೋದಕ್ಕೆ ಬಿಡ್ತೀರಾ?
ಓಪನ್ ದ ವಿಂಡೋ ಆ್ಯಂಡ್ ಲೆಟ್ ದ ಏರ್ ಕಮ್, ಗಾಳಿ ಬರೋದಕ್ಕೆ ಬಿಡು. ಐ ಲೆಟ್ ಯು ನೋ ಮೈ ಡಿಸಿಷನ್ ಟುಮಾರೋ, ಈ ಥರ ಸೆಂಟೆನ್ಸ್ ಕೇಳಿರ್ತಾರ, ಲೆಟ್ ಮೀ ನೋ, ಐ ವಿಲ್ ಲೆಟ್ ಯು ನೋ. ಸೊ ಇದನ್ನು ಟ್ರಾನ್ಸ್ಲೇಟ್ ಮಾಡಿದ್ರೆ ಈ ಥರ ಇರುತ್ತೆ, ನೀವು ತಿಳ್ಕೊಳ್ಳೋದಕ್ಕೆ ನಾನು ಅವಕಾಶ ಮಾಡಿಕೊಡ್ತೀನಿ, ಅಂದರೆ ನಿಮಗೆ ತಿಳಿಸ್ತೀನಿ ಅನ್ನೋದನ್ನು ಈ ಥರ ಹೇಳ್ತಾರೆ. ಐ ವಿಲ್ ಲೆಟ್ ಯು ನೋ ಅಬೌಟ್ ಮೈ ಡಿಸಿಷನ್. ಶಿ ಡಸಂಟ್ ಲೆಟ್ ಹರ್ ಕಿಡ್ಸ್ ವಾಚ್ ಟಿ ವಿ ಅಟ್ ನೈಟ್. ಸೊ ಈ ಥರ ರಾತ್ರಿ ಟೈಮ್ನಲ್ಲಿ ಅದಾಗುತ್ತೆ ಇದಾಗುತ್ತೆ ಅಂತ ಹೇಳೋವಾಗ ಆಟ್ ನೈಟ್ ಅಂತೀವಿ, ಇನ್ ನೈಟ್ ಅಂತ ಹೇಳಲ್ಲ. ರೈಟ್, ನೆನ್ಪಿಟ್ಕೊಳ್ಳಿ. ಮೈ ಮದರ್ ಡಸಂಟ್ ಲೆಟ್ ಅಸ್ ಎಂಟರ್ ದ ಕಿಚನ್. ಐ ಡೋಂಟ್ ವಾಂಟ್ ಟು ಲೆಟ್ ಎನಿ ಒನ್ ಇಂಟರ್ಫಿಯರ್ ಇನ್ ಮೈ ಪ್ರೈವೇಟ್ ಲೈಫ್. ನನ್ನ ಪ್ರೈವೇಟ್ ಲೈಫ್ ಇಂಟರ್ಫಿಯರ್ ಆಗೋದಕ್ಕೆ ನಾನು ಯಾರನ್ನೂ ಬಿಡೋದಕ್ಕೆ ಯಾರಿಗೂ ಅವಕಾಶ ಮಾಡೋಕ್ಕೆ ಇಷ್ಟಪಡಲ್ಲ. ಐ ವಾಂಟ್ ಲೆಟ್ ಎನಿಥಿಂಗ್ ಡಿಸ್ಟ್ರಾಕ್ಟ್ ಮೀ ಫ್ರಮ್ ಫಿನಿಶಿಂಗ್ ದ ಜಾಬ್. ನನ್ನ ಕೆಲಸದಿಂದ ನನ್ನನ್ನು ಡಿಸ್ಟ್ರಾಕ್ಟ್ ಮಾಡೋದಕ್ಕೆ ಏನೂ ನಾನು ಬಿಡೋದೇ ಇಲ್ಲ. ರೈಟ್, ಈಗ ನೋಡಿ ಕೆಲವು ಸೆಂಟೆನ್ಸ್ಗಳು ಸ್ಲೈಟ್ಲಿ ನಾವು ಡಿಫ್ರೆಂಟ್ ವೇನಲ್ಲೂ ಹೇಳ್ತೀವಿ. ಐ ಕಾಂಟ್ ಲೆಟ್ ಯು ಡೂ ದ್ಯಾಟ್, ಅಂದರೆ ನೀನು ಅದನ್ನು ಮಾಡೋದಕ್ಕೆ ನಾನು ಅವಕಾಶ ಕೊಡೋದೇ ಇಲ್ಲ, ನಾನು ಕೊಡೋಕ್ಕೆ ಸಾಧ್ಯವೇ ಇಲ್ಲ. ಐ ಕಾಂಟ್ ಲೆಟ್ ಯು ಡೂ ದ್ಯಾಟ್. ಯು ಶುಡಂಟ್ ಹ್ಯಾವ್ ಲೆಟ್ ದಮ್ ಫೈಟ್, ಅಂದರೆ ಅವರು ಜಗಳ ಆಡಿದರು ನಿನ್ನ ಮುಂದೆನೆ, ನೀನು ಅವ್ರನ್ನ ಜಗಳ ಆಡೋದಕ್ಕೆ ಬಿಡಬಾರ್ದಾಗಿತ್ತು. ಶುಡಂಟ್ ಹ್ಯಾವ್ ಡನ್ ಸಮಥಿಂಗ್, ವಿಡಿಯೋ ನೋಡಿದ್ರಲ್ಲ ನೀವು. ಯು ಶುಡಂಟ್ ಲೆಟ್ ದ ಕಿಡ್ಸ್, ಇದು ಪ್ರೆಸೆಂಟ್ ಆರ್ ಫ್ಯೂಚರ್ ಬಗ್ಗೆ ಹೇಳ್ತಾ ಇದ್ದೀವಿ. ಯು ಶುಡಂಟ್ ಲೆಟ್ ದ ಕಿಡ್ಸ್ ಯೂಸ್ ದ ಫೋನ್, ಮಕ್ಕಳು ಫೋನ್ ಯೂಸ್ ಮಾಡೋಕ್ಕೆ ನೀನು ಬಿಡಬಾರ್ದು, ಮೇಲೇನಿದೆ ಅದಾಗೋದಕ್ಕೆ ನೀನು ಬಿಡಬಾರ್ದಾಗಿತ್ತು, ಪಾಸ್ಟ್ ಬಗ್ಗೆ ಹೇಳ್ತಿದ್ದೀವಿ. ಕುಡ್ ಯು ಲೆಟ್ ಮೀ ನೋ ವೆನ್ ಹಿ ಕಮ್ಸ್, ಅಂದರೆ ಅವ್ನು ಬಂದಾಗ ನೀವು ನನಗೆ ತಿಳಿಸ್ತೀರಾ. ಹಾಂ, ಇದು ಇನ್ನೊಂದು ಮೀನಿಂಗ್ ಕೂಡ ಕೊಡುತ್ತೆ, ಅವ್ರು ಯಾವಾಗ ಬರ್ತಾರೆ ಅನ್ನೋದು ನನಗೆ ತಿಳಿಸ್ತೀರಾ ಅನ್ನೋ ಮೀನಿಂಗ್ ಕೂಡ ಬರುತ್ತೆ ಇದು. ಆ್ಯಂಡ್ ಈಗ ನೋಡಿ ಕೆಲವು ಸೆಂಟೆನ್ಸ್ಗಳು ನಾವು ಆಪೋಸಿಟ್ ಪರ್ಸನ್ಗೆ ಹೇಳ್ತೀವಿ, ನಾವು ಯಾರ ಜೊತೆ ಮಾತಾಡ್ತಿರ್ತೀವೋ ಅವ್ರಿಗೆ ಹೇಳಬೇಕಂದ್ರೆ ಲೆಟ್ ಇಂದಾನೆ ಸೆಂಟೆನ್ಸ್ ಸ್ಟಾರ್ಟ್ ಮಾಡ್ತೀವಿ. ಗೊತ್ತಿರಲ್ಲ ಇಂಪೆರೇಟಿವ್ ಸೆಂಟೆನ್ಸಸ್, ಲೆಟ್ ಹಿಮ್ ಬಿ ಹ್ಯಾಪಿ, ಅಂದರೆ ಅವ್ನು ಹ್ಯಾಪಿ ಆಗಿರೋದಕ್ಕೆ ಬಿಡು, ನಾವು ಆಪೋಸಿಟ್ ಪರ್ಸನ್ಗೆ ಹೇಳ್ತಾ ಇದ್ದೀವಿ. ಲೆಟ್ ಹಿಮ್ ಟೇಕ್ ಯುವರ್ಸ್, ಅವನ ಹತ್ರ ಇಲ್ಲ ನಿನ್ನದೇ ಅವ್ನಿಗೆ ತಗೊಳ್ಳೋದಕ್ಕೆ ಬಿಡು. ಲೆಟ್ ಸೀಮಾ ಟಾಕ್ ಫಸ್ಟ್, ಲೆಟ್ ದ ಹೇರ್ ಗ್ರೋ ಲಾಂಗ್, ಕೂದಲು ಉದ್ದ ಬೆಳೆಯೋದಕ್ಕೆ ಬಿಡು. ಲೆಟ್ ಹಿಮ್ ಟ್ರೈ ಒನ್ಸ್ ಅಗೇನ್, ಲೆಟ್ ಮೀ ಸೇ ದಿಸ್ ಜಸ್ಟ್ ಒನ್ಸ್, ಒಂದೇ ಒಂದ್ಸರಿ ಹೇಳ್ತೀನಿ ಬಿಡು ಅಂತಿರಲ್ಲ. ಲೆಟ್ ಮೀ ಡೂ ವಾಟ್ ಐ ವಾಂಟ್ ಟು ಡೂ, ಲೆಟ್ ದ ಪೊಲೀಸ್ ಹ್ಯಾಂಡಲ್ ದ ಕೇಸ್, ಪೊಲೀಸ್ ಹ್ಯಾಂಡಲ್ ಮಾಡೋದಕ್ಕೆ ಬಿಡು ಇದನ್ನು. ಲೆಟ್ ಹಿಮ್ ಟೆಲ್ ಅಸ್ ವಾಟ್ಸ್ ಹ್ಯಾಪೆಂಡ್, ಇಲ್ಲಿ ನೋಡಿ ನೀವು ಕೇಳ್ತಿರಲ್ಲ ವಾಟ್ಸ್ ಹ್ಯಾಪೆಂಡ್ ಅಂತ, ಅದ್ರ ಫುಲ್ ಫಾರ್ಮ್ ಏನು, ವಾಟ್ ಹ್ಯಾಸ್ ಹ್ಯಾಪನ್. ಲೆಟ್ ಹಿಮ್ ಟೆಲ್ ಅಸ್ ವಾಟ್ಸ್ ಹ್ಯಾಪನ್, ಲೆಟ್ ಹಿಮ್ ಡೂ ವಾಟ್ ಎವರ್ ಹಿ ವಾಂಟ್ಸ್ ಟು, ವಾಟ್ ಎವರ್ ಹಿ ವಾಂಟ್ಸ್ ಟು ಡೂ ಅಂತ ಹೇಳೋ ಬದಲು ಅಲ್ಲಿಗೆ ಸ್ಟಾಪ್ ಮಾಡ್ಬೋದು, ಅದು ಅಂಡರ್ಸ್ಟುಡ್. ಆ್ಯಂಡ್ ನೀವು ಅಪೋಸಿಟ್ ಪರ್ಸನ್ಗೆ ಮಾಡೋದಕ್ಕೆ ಬಿಡಬೇಡ ಅಂತ ಇದ್ರೆ ಡೋಂಟ್ ಲೆಟ್ ಇಂದ ಹೇಳಿ, ಡೋಂಟ್ ಲೆಟ್ ಹಿಮ್ ಡ್ರೈವ್, ಅವನಿಗೆ ಡ್ರೈವ್ ಮಾಡೋದಕ್ಕೆ ಬಿಡಬೇಡ. ಡೋಂಟ್ ಲೆಟ್ ದ ಡಾಗ್ ಗೋ, ಆ ನಾಯಿ ಹೋಗೋದಕ್ಕೆ ಬಿಡಬೇಡ. ಡೋಂಟ್ ಲೆಟ್ ಹಿಮ್ ಟಚ್ ಇಟ್, ಡೋಂಟ್ ಲೆಟ್ ರವಿ ಗೋ ಅಲೋನ್, ರವಿ ಒಬ್ಬನೇ ಹೋಗೋದಕ್ಕೆ ಬಿಡಬೇಡ, ಅಂದರೆ ಅವನಿಗೆ ಪರ್ಮಿಷನ್ ಕೊಡಬೇಡ ಅನ್ನೋ ಮೀನಿಂಗ್ ಕೂಡ ಬರುತ್ತೆ. ರೈಟ್, ಡೋಂಟ್ ಲೆಟ್ ಹಿಮ್ ನೋ ಅಬೌಟ್ ದಿಸ್, ಅವನಿಗೆ ಇದ್ರ ಬಗ್ಗೆ ಗೊತ್ತಾಗೋದಕ್ಕೆ ನೀನು ಬಿಡಬೇಡ, ಅಂದರೆ ನೀನು ಹೇಳಬೇಡ ಅವನಿಗೆ. ಡೋಂಟ್ ಲೆಟ್ ಅದರ್ಸ್, ಅದರ್ಸ್ ಅಂದರೆ ಬೇರೆ ಜನರಿಗೆ, ಡೋಂಟ್ ಲೆಟ್ ಅದರ್ಸ್ ಸ್ಪಾಯ್ಲ್ ಯುವರ್ ಡೇ. ಡೋಂಟ್ ಲೆಟ್ ಎವ್ರಿಬಡಿ ರಶ್ ಇನ್ ಸೈಡ್, ಎಲ್ಲರೂ ಒಳಗಡೆ ನುಗ್ಗೋದಕ್ಕೆ ಬಿಡಬೇಡ. ಡೋಂಟ್ ಲೆಟ್ ಎನಿಬಡಿ ನೋ ಎನಿಥಿಂಗ್, ಯಾರಿಗೂ ಏನೂ ಗೊತ್ತಾಗೋದಕ್ಕೆ ನೀನು ಬಿಡಬಾರ್ದು, ಬಿಡಬೇಡ, ತಿಳಿಸ್ಬೇಡ. ಪ್ಲೀಸ್ ಡೋಂಟ್ ಲೆಟ್ ದ ಕಿಡ್ಸ್ ಪ್ಲೇ ವಿತ್ ದ ನೈವ್ಸ್. ಡೋಂಟ್ ಲೆಟ್ ಪೀಪಲ್ ಟೆಲ್ ಯು ವಾಟ್ ಯು ಶುಡ್ ಡು, ನೀ ಏನು ಮಾಡಬೇಕು ಅನ್ನೋದನ್ನ ಜನ ನಿನಗೆ ಹೇಳೋದಕ್ಕೆ ಬಿಡಬೇಡ ಅಂತ ಹೇಳ್ತಾ ಇದ್ದೀನಿ. ರೈಟ್, ಆ್ಯಂಡ್ ಈಗ ಇಲ್ಲಿ ನೋಡಿ, ನಾವು ಕೆಲವು ಸಾರಿ ಈ ಲೆಟ್ ಮೀ ಡೂ ಸಮಥಿಂಗ್ನ ಪೊಲೈಟಾಗಿ ಫಾರ್ಮಲ್ ಆಗಿ ಒಂದನ್ನು ನನಗೆ ಮಾಡೋದಕ್ಕೆ ಬಿಡಿ ಅಂತ ಹೇಳೋವಾಗ ಯೂಸ್ ಮಾಡ್ತೀವಿ, ಅಂದರೆ ತುಂಬ ಫಾರ್ಮಲ್ ಸಿಚುವೇಶನ್ ತುಂಬ ಪೊಲೈಟಾಗಿ ಸೌಂಡ್ ಮಾಡೋದು. ಇಂಗ್ಲೀಷ್ನಲ್ಲಿ ಆ ಥರನೇ ಸ್ಟೈಲ್ ಇದೆ. ಇಲ್ಲಿ ನೋಡಿ, ಲೆಟ್ ಮೀ ಸಿ ಯುವರ್ ಐ ಡಿ ಕಾರ್ಡ್, ನಿಮ್ಮ ಐ ಡಿ ಕಾರ್ಡ್ ನೋಡೋದಕ್ಕೆ ನನಗೆ ಅನುಮತಿಸಿ. ಕನ್ನಡದಲ್ಲಿ ಈ ಥರ ತುಂಬ ಫಾರ್ಮಲ್ ಆಗಿದ್ದರೆ ತುಂಬ ಪೊಲೈಟ್ ವೇನಲ್ಲಿ ಹೇಳೋದನ್ನು ಕೇಳಿರ್ತೀರ ನೀವು, ಅವ್ರು ಎಲ್ಲಾದರೂ ಟೆಕ್ಸ್ಟ್ನಲ್ಲಿ ಈ ಥರ ಕಾಣಿಸುತ್ತೆ, ಡೈಲಿ ಸ್ಪೋಕನ್ನಲ್ಲಿ ಇರಲ್ಲ ಬಟ್ ಇಂಗ್ಲೀಷ್ನಲ್ಲಿ ಆ ಥರ ಕಾಮನ್. ಲೆಟ್ ಮೀ ಇಂಟ್ರೊಡ್ಯೂಸ್ ಮೈ ಸೆಲ್ಫ್ ಕೇಳಿರ್ತೀರಲ್ಲ, ಅಂದರೆ ನನ್ನನ್ನು ನಾನು ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋದಕ್ಕೆ ನನಗೆ ಅನುಮತಿಸಿ ಅಂತ, ಅಂದರೆ ಅವ್ರನ್ನ ಪರ್ಮಿಷನ್ ತೊಗೊಂಡು ನೀವು ಅದನ್ನು ಸ್ಟಾರ್ಟ್ ಮಾಡ್ತೀರಾ, ಆವಾಗ ಹೇಳೋದು ಈ ಥರ ಕಾಮನ್. ಈ ಥರ ಇಂಟರ್ವ್ಯೂಗಳಲ್ಲಿ
ಸ್ಪೀಚ್ನಲ್ಲಿ ಕೇಳಿರ್ತೀರ ನೀವು, ನೀವು ಯೂಸ್ ಮಾಡ್ಬೋದು. ಅಂದರೆ ತುಂಬ ಪೊಲೈಟ್ ಆ್ಯಂಡ್ ಫಾರ್ಮಲ್ ವೇ ಆಯಿತು, ನಾನು ಅದನ್ನು ಮಾಡ್ತೀನಿ, ನನಗೆ ಪರ್ಮಿಷನ್ ಕೊಡಿ ಅಂತ. ನೀವು ಲಿಟ್ರಲಿ ಪರ್ಮಿಷನ್ ಕೇಳ್ತಿಲ್ಲ, ಬಟ್ ಈ ಥರ ಹೇಳೋದು ಕಾಮನ್. ಲೆಟ್ ಮೀ ಸೇ ಅ ಫ್ಯೂ ವರ್ಡ್ಸ್ ಆಫ್ ಥ್ಯಾಂಕ್ಸ್ ಟು ಯು, ನಾನು ನಿಮಗೆ ಥ್ಯಾಂಕ್ಸ್ ಹೇಳೋದಕ್ಕೆ ನನಗೆ ಬಿಡಿ ಅಂತ. ಲೆಟ್ ಮೀ ಗೆಟ್ ಯು ಸಮಥಿಂಗ್ ಟು ಈಟ್, ಅಂದರೆ ನಿಮ್ಗೇನಾದ್ರು ನಾನು ತಂದು ಕೊಡ್ತೀನಿ. ತುಂಬ ಪೊಲೈಟ್ ವೇನಲ್ಲಿ ಹೇಳೋದು ಅವ್ರಿಗೆ, ಏನಾದರೂ ನೀವು ತಿನ್ನೋದಕ್ಕೆ ತಂದು ಕೊಡೋದಕ್ಕೆ. ಲೆಟ್ ಮೀ ಕಂಗ್ರ್ಯಾಚುಲೇಟ್ ಯು ಆನ್ ದ ಬರ್ತ್ ಆಫ್ ಯುವರ್ ಡಾಟರ್, ನಾನು ನಿಮ್ಮ ಮಗಳು ಹುಟ್ಟಿದ್ದಕ್ಕೆ ಅಭಿನಂದಿಸುತ್ತಿದ್ದೇನೆ ಅಂತಾನೆ, ಅನುಮತಿ ಕೊಡಿ, ಆ ಥರ ಏನಿಲ್ಲ, ಈ ಥರ ಹೇಳೋದು ಕಾಮನ್. ರೈಟ್, ಸೊ ಗೊತ್ತಾಯ್ತಲ್ಲ, ಈ ಥರ ಸೆಂಟೆನ್ಸ್ಗಳು ನೀವೇ ಓನ್ ಎಕ್ಸಾಂಪಲ್ ಮಾಡಿ ನಿಮಗೂ ಪ್ರಾಕ್ಟೀಸ್ ಆಗುತ್ತೆ. ಕನ್ಫ್ಯೂಷನ್ ಇದ್ರೆ ವೀಡಿಯೋ ಇನ್ನೊಂದು ಸರಿ ನೋಡಿ, ಆ್ಯಂಡ್ ನಿಮ್ಗೆ ಈ ಸೆಂಟೆನ್ಸ್ಗಳು ವರ್ಕ್ ಕೊಡ್ತಾ ಇದ್ದೀನಿ, ಇಂಗ್ಲೀಷ್ನಲ್ಲಿ ಕೆಳಗಡೆ ಕಾಮೆಂಟ್ ಮಾಡಿ. ಲೆಟ್ ಸಮ್ ಒನ್ ಡೂ ಸಮಥಿಂಗ್ ಸ್ಟ್ರಕ್ಚರ್ನ ಯೂಸ್ ಮಾಡಿಕೊಂಡು. ರೈಟ್, ನಾನು ಚೆಕ್ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ ಆ್ಯಂಡ್ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.